ಮಹೇಶ್ ಚಂದ್ರ ಗುರುಗಳೇ ಕೇವಲ ನರೇಂದ್ರ ಮೋದಿ ಅವರ ವಿವೇಕಾನಂದರ ಕುರಿತಾದಂಥ ಭಾಷಣದ ವಿಷಯ ಅಲ್ಲ ಈ ಹಿಂದೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ರಾಷ್ಟ್ರಧ್ವಜವನ್ನು ಕಡ್ಡಾಯವಾಗಿ ಹಾರಿಸಬೇಕು ಅಂತ ಕೇಂದ್ರ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದಾಗಲೂ ಕೂಡ ಅದಕ್ಕೆ ವಿರೋಧ ಬಂತು ಜೆ ಎನ್ ಯುನಲ್ಲಿ ಯುದ್ಧ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿರ್ಧಾರ ಹೊರಟು ಹೊರಟಾಗ ಕೂಡ ಅದಕ್ಕೆ ವಿರೋಧ ಬಂತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಜರ್ಮನ್ ಭಾಷೆಯ ಬದಲಾಗಿ ಸಂಸ್ಕೃತವನ್ನು ಮೂರನೇ ಭಾಷೆಯಾಗಿ ಕಲಿಸಬೇಕು ಅನ್ನುವ ಮಾತು ಬಂದಾಗಲೂ ಕೂಡ ವಿರೋಧ ಸುಶಾಸನ್ ದಿವಸನ್ನು ಕಡ್ಡಾಯವಾಗಿ ಆಚರಿಸಬೇಕು ಅಂತ ವಿಶ್ವವಿದ್ಯಾಲಯಗಳಿಗೆ ಕೇಂದ್ರ ಸರ್ಕಾರ ಸುತ್ತೋಲೆಯನ್ನು ಕೊಟ್ಟಾಗಲೂ ಕೂಡ ವಿರೋಧ ಸಸ್ಯಾಹಾರಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಅಡುಗೆ ಕೋಣೆಯನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಪ್ರಸ್ತಾಪ ಕೊಟ್ಟಾಗಲೂ ಕೂಡ ವಿರೋಧ ಇಲ್ಲಿ ವಿರೋಧ ವಿಷಯಕ್ಕಲ್ಲ ಕೇಂದ್ರ ಸರ್ಕಾರ ಏನ್ ಹೇಳಿದ್ರು ಅದನ್ನ ವಿರೋಧಿಸ್ತೀವಿ ಅನ್ನುವ ಮನೋಭಾವನೆ ಬಂದಿದೆಯಾ ಅನ್ನೋ ಸಂಶಯ ಅನೇಕರಿಗೆ ಬರ್ತಾ ಇದೆ ಇದು ಒಂದು ತಪ್ಪು ಪರಿಕಲ್ಪನೆ ಕೇಂದ್ರ ಸರ್ಕಾರ ಎಂದರೆ ಒಂದು ಧರ್ಮಕ್ಕೆ ಒಂದು ಒಂದು ಜನಾಂಗಕ್ಕೆ ಸೀಮಿತವಾದ ಸರ್ಕಾರ ಅಲ್ಲ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ರಾಷ್ಟ್ರ ಧ್ವಜ ಅನ್ನೋದು ಯಾವ ಜನಾಂಗಕ್ಕೆ ಯಾವ ಧರ್ಮಕ್ಕೆ ಸಂಬಂಧಪಟ್ಟ ಸುತ್ತೋಲೆ ಸರ್ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಕಡ್ಡಾಯವಾಗಿ ರಾಷ್ಟ್ರ ಧ್ವಜ ಅನ್ನೋದು ಯಾವ ಜನಾಂಗಕ್ಕೆ ಯಾವ ಧರ್ಮಕ್ಕೆ ಮತ್ತು ಯಾವ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಸುತ್ತೋಲೆ ಇದು ರಾಷ್ಟ್ರ ವಿಶೇಷ ಸಂದರ್ಭಗಳಲ್ಲಿ ಆರ್ಸೋದಕ್ಕೆ ಇಡೀ ದೇಶದ ಜನ ಒಪ್ಪಿಗೆ ಕೊಟ್ಟಿದ್ದಾರೆ ಗಣರಾಜ್ಯೋತ್ಸವ ದಿವಸ ಸ್ವಾತಂತ್ರ್ಯ ದಿವಸ ಆದ್ರೆ ವಿಶ್ವವಿದ್ಯಾಲಯಗಳಲ್ಲಿ ರಾಷ್ಟ್ರ ಧ್ವಜವನ್ನು ದಿವಸ ಹಾರಿಸೋದಕ್ಕೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನ ನಿಲುವು ಇವತ್ತು ನೋಡಿ ಸ್ವಾಮಿ ವಿವೇಕಾನಂದರು ಒಳಗೊಳ್ಳುವ ಅಭಿವೃದ್ಧಿಯ ಸಂಕೇತ ಆದರೆ ದೀನದಳ ಉಪಾಧ್ಯಾಯರು ಹೊರಗೆ ದಬ್ಬತಕ್ಕಂತ ಬಹುಜನ ಭಾರತೀಯರನ್ನ ಹೊರ ಒಂದು ಸಂಕೇತ ಇಲ್ಲಿ ನಾಳೆ ಮೋದಿ ಸಾಹೇಬರು ಕೇಂದ್ರ ಸರ್ಕಾರ ಗಾಂಧಿ ಮತ್ತು ಗೋಡ್ಸೆ ಇಬ್ಬರ ದಿನಾಚರಣೆಯನ್ನು ಒಟ್ಟಿಗೆ ಮಾಡ್ತಾರೆ ಒಪ್ಪಳಕ್ಕೆ ಸಾಧ್ಯನ ನಾವು ದಯವಿಟ್ಟು ಯೋಚನೆ ಮಾಡಿ ನೀವು ನಾವು ನಿಮ್ಮ ವ್ಯಕ್ತಿತ್ವವನ್ನು ಗೌರವಿಸ್ತೇವೆ ಆದರೆ ವಿಚಾರಗಳನ್ನಲ್ಲ ಅವರಿಗೆ ದೀನ್ ದಯಾಳ್ ಉಪಾಧ್ಯಾಯರನ್ನ ನಾಥುರಾಮ್ ಗೋಡ್ಸೆ ಹೋಲಿಸ್ತಾ ಇದ್ದೀರಿ ಬೇಸಿಕಲಿ ಹಂಗ್ ಕೇಡಿ ನಾಥೂರಾಮ್ ಗೋಡ್ಸೆ ಅವರಾಗ್ಲಿ ಅಥವಾ ಉಪಾಧ್ಯಾಯರಾಗ್ಲಿ ದೇ ಆರ್ ಫಾರ್ ಎಕ್ಸ್ಕ್ಲೂಷನ್ ನಾಟ್ ಫಾರ್ ಇನ್ಕ್ಲೂಷನ್ ಗಾಂಧಿ ಅವರು ವಿವೇಕಾನಂದ ಬುದ್ಧ ಬಸವ ಕುವೆಂಪು ಅವರು ಒಳಗೊಳ್ಳುವ ಪರವಾಗಿ ಪರವಾಗಿದ್ದವರು ನೀವ್ ಯಾಕೆ ಇಬ್ರು ವಿಚಾರಗಳನ್ನ ಒಂದೇ ವೇದಿಕೆನಲ್ಲಿ ಬಲಾತ್ಕಾರವಾಗಿ ಹೇಳ್ತಾ ಇದ್ರಿ ಅದಕ್ಕೆ ನಮ್ಮ ವಿರೋಧ ಇದೆ ತೇಜಸ್ವಿ ತೇಜಸ್ವಿ ಸೂರ್ಯ ಸೂರ್ಯ ಪ್ರಶ್ನೆ ಪ್ರಶ್ನೆ ಇದೆ ಇದೆ ದಯವಿಟ್ಟು ಹೇಳಿ ಹೇಳಿ ಇವತ್ತು ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆ ಅಲ್ಲ ಈ ಒಂದೇ ಕಾರ್ಯಕ್ರಮದಲ್ಲಿ ಇವ್ರಿಬ್ರು ಜೋಡಿಸಿದ್ರು ಅಂತ ಹೇಳಿ ನೀವು ಮಾತನಾಡ್ತಿದ್ದೀರಿ ನಾನಿವತ್ ಕಾರ್ಯಕ್ರಮ ನೋಡಿದೆ ಇಬ್ಬರುದು ಕುರ್ತಾಗ್ಲೇ ಇಲ್ವಲ್ಲ ಅಲ್ಲ ಕುರ್ತಾಗ ಆಗ್ಲಿಲ್ಲ ಇವತ್ತು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ವಿವೇಕಾನಂದ್ರು ಶಿಕಾಗೋದಲ್ಲಿ ಭಾಷಣ ಮಾಡಿದ್ರು ಮಾತ್ರ ಸೀಮಿತವಾಗಿದ್ದು ಇವತ್ತು ಕಾರ್ಯಕ್ರಮ ವೀಕ್ಷಣೆ ಮಾಡಿರುವಂತ ಮಂಜುನಾಥ್ ಗೌಡ ಅವರೇನಾದ್ರೂ ಅಲಿಗೇಷನ್ ಮಾಡ್ತಿಲ್ಲ ಅಲ್ಲ ಅಲ್ಲ ಅದನ್ನ ಇವರು ಅಲಿಗೇಷನ್ ಅದನ್ನ ಅರೇಂಜ್ ಮಾಡೋದೇ ಕೂಡ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡೋದು ಮಾಡ್ಲಿ ಕಾರ್ಯಕ್ರಮ ಸಂಘಟನೆ ಯಾರಾದ್ರೂ ಮಾಡ್ತಾರೆ ಸರ್ ನೀವು ಎನ್ ಎಸ್ ಯು ಐ ಇಂದ ಮಾಡಿ ಮೋದಿ ಅವರನ್ನ ಭಾಷಣಕ್ಕೆ ಇವತ್ತು ಕರೆದಿದ್ರೆ ಮೋದಿ ಅವ್ರ ಆ ಭಾಷಣನೇ ಎಲ್ಲಾ ಕಡೆ ಹಾಕಿ ಅಂತ ಬರ್ತಿದ್ರು ನೀವು ಮಾಡ್ಲಿಲ್ಲ ಅಷ್ಟೇನೆ ನಾವು ನಮ್ಮ ಕೆಲಸ ಏನಿತ್ತು ಒನ್ ಟ್ವೆಂಟಿ ಫಿಫ್ತ್ ಇಯರ್ ಏನು ಸ್ಪೀಚ್ ಇತ್ತು ನಮ್ಮ ವಿವೇಕಾನಂದರು ಭಾಷಣ ಕೊಟ್ಟಿದ್ವಿ ಅದ್ರ ಬಗ್ಗೆ ಪ್ರೋಗ್ರಾಮು ಕೂಡ ನಾವು ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಮಾಡಿದೀವಿ ನಾವು ಅದನ್ನ ಮಾಡಿದ್ವಿ ಈ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದು ದೀನ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅರೇಂಜ್ ಮಾಡಿರೋ ಪ್ರೋಗ್ರಾಮ್ ಮೋದಿ ಅವರ ಭಾಷಣ ಕೊಟ್ಟಿದ್ದಾರೆ ಅದನ್ನ ಯೂನಿವರ್ಸಿಟಿಗಳಲ್ಲಿ ಕಡ್ಡಾಯವಾಗಿ ನೀವು ತಪ್ಪಿದೆ ಏನಿದೆ ಹೇಳಿ ಹೇಳಿ ದೀನದಯಾಳ್ ಯಾರು ಸರಿ ಸರ್ಕಾರ ಇನ್ಸ್ಟಿಟ್ಯೂಟ್ ಕಾರ್ಯಕ್ರಮಕ್ಕೆಲ್ಲ ತೋರಿಸ್ಬೇಕು ಮನುಷ್ಯ ಸ್ವತಂತ್ರ ಭಾರತಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಮನೆ ಮನೆಗೂ ಒಬ್ಬ ಇಂಡಿವಿಜುವಲ್ ಇಂದ ಹಿಡಿದು ಇಡೀ ರಾಷ್ಟ್ರ ಹೇಗೆ ಉತ್ತಮ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿ ರಿಸರ್ಚ್ ಮಾಡ್ತಾ ಇದೆ ಎರಡು ಎಕರೆಯಲ್ಲಿ ನಾಲ್ಕು ಜನದ ಒಂದು ಪರಿವಾರ ಸೇರ್ಕೊಂಡು ಎರಡು ಎಕರೆಯಲ್ಲಿ ಹೊರಗಡೆಯಿಂದ ಒಂದೇ ಒಂದು ರೂಪಾಯಿ ತರಕಾರಿ ಶ್ಯಾಂಪೂ ಸೋಪು ತರದೆ ಎರಡೇ ಎರಡು ಎಕರೆಯಲ್ಲಿ ನಾಲ್ಕು ಜನದ ಒಂದು ಫ್ಯಾಮಿಲಿ ಹೇಗೆ ಜೀವನ ಮಾಡ್ಬೋದು ಅಂತ ಹೇಳಿ ಹತ್ತಾರು ವರ್ಷಗಳ ರಿಸರ್ಚ್ ದೀನ್ ದೀನ್ಯ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಸ್ಟ್ ತಿಳ್ಕೊಳ್ಳಿ ಕೂಗಾಡ್ಬಿಟ್ಟು ಬರೀ ವಾಯ್ಸ್ ರೇಸ್ ಮಾಡ್ಬಿಟ್ರೆ ಏನು ಆಗಲ್ಲ ನೋಡ್ತೀರ ಕೇಳಿ ಮಂಜುನಾಥ್ ಬಿ ವೆರಿ ಕ್ಲಿಯರ್ ಮಂಜುನಾಥ್ ಗೌಡ್ರೆ ಇವತ್ತಿನ ಕಾರ್ಯಕ್ರಮಕ್ಕೂ ದೀನ್ ದಯಾಳ ಉಪಾಧ್ಯಾಯರಿಗೂ ಇದ್ದಿದ್ದ ಒಂದೇ ಒಂದು ಸಂಬಂಧ ಅಂದ್ರೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ದೀನ್ ದಯಾಳ ಉಪಾಧ್ಯಾಯ ರಿಸರ್ಚ್ ಆರ್ಗನೈಸೇಷನ್ ಇವತ್ತನೇ ದಿವಸ ಹಂಡ್ರೆಡ್ ಇಯರ್ಸ್ ಬರ್ತಾ ಕೂಡ ಇತ್ತು ದೀನದಯಾಳು ಉಪಾಧ್ಯಾಯಿ ಆ ದೇಶ ಮೂಲಕ ಇವತ್ತು ಪ್ರೋಗ್ರಾಮ್ ಮಾಡಿಲ್ಲ ಅಂತ ಹೇಳ್ತಿರ ಹೆಸರು ಮೂಲಕ ಎಲ್ ಮಾಡಿದ್ದಾರೆ ಕಾರ್ಯಕ್ರಮ ಆಯೋಜನೆ ಮಾಡಿರೋ ಸಂಸ್ಥೆ ಅದು ಯಾರ ಬಗ್ಗೆ ವರ್ಷ ಪೂರ್ತಿ ಆಚರಣೆ ಮಾಡ್ತಾ ಇದೆ ಬಿಜೆಪಿಯಿಂದ ಮಾಡ್ತಾ ಇದೆ ಸರ್ಕಾರದಿಂದ ಮಾಡ್ತಾ ಇಲ್ಲ ಸರ್ಕಾರ ಆಚರಣೆ ಮಾಡ್ತಾರೆ ಬಿಜೆಪಿ ಸಂಘಟನೆಯಾಗಿ ಮಾಡ್ತಾ ಇದೆ ಒಂದು ನಿಮ್ ಆದ್ರೆ ಗಾಂಧಿ ಹೆಸರಲ್ಲಿ ರಾಜೀವ್ ಗಾಂಧಿ ಹೆಸರಲ್ಲಿ ಯಾತ್ರೆ ರಾಜೀವ್ ಗಾಂಧಿ ಹುಟ್ಟಬ್ಬ ಬಂದಾಗ ಬಂದಾಗ ಗಳಲ್ಲೆಲ್ಲ ಕೇಕ್ ಹಂಚಿಸಿ ಎಲ್ಲ ಮಾಡಿದ್ರಲ್ಲ ಆ ರೀತಿ ನಾವೆಂದೂ ಮಾಡ್ಲಿಲ್ಲ ನಾವಿ ಬಗ್ಗೆ ಈಗಿನ ಪ್ರಧಾನಿಗಳಿಗೆ ಗೌರವ ಕೊಡಿ ನಮ್ಗೆ ಗೌರವ ಇದೆ ಗೌಡ್ರು ಮತ್ತು ನಮ್ಮ ಗುರುಗಳು ಮೈಸೂರಿನಿಂದ ಏನ್ ಮಾತನಾಡ್ತಾ ಇದ್ದಾರೆ ಅವರಿಬ್ರು ಕೂಡ ಉತ್ತರ ಕೊಡಲಿ ಇವತ್ತಿನ ಕಾರ್ಯಕ್ರಮ ವಿವೇಕಾನಂದರ ಶಿಕಾಗೋ ಭಾಷಣದ ಆನಿವರ್ಸರಿಯ ಸಂಬಂಧ ಇದ್ದಿದ್ದು ಮೋದಿ ಅವರ ಭಾಷಣವನ್ನೇ ಎಲ್ಲಾ ಕಡೆ ಕೇಳಿಸ್ಬೇಕು ಅನ್ನೋ ಒಂದು ಹುಚ್ಚು ಕೇಂದ್ರ ಸರ್ಕಾರಕ್ಕೆ ಇದ್ದಿದ್ದಿದ್ರೆ ಪ್ರತಿದಿನ ದಿನ ನಾಲ್ಕ್ ಕಡೆ ಮೋದಿ ಅವರು ಭಾಷಣ ಮಾಡ್ತಾರೆ ನಿಮ್ ಹೆಂಗೆ ಪ್ರತಿ ದಿವಸ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಒಂದು ಪೀರಿಯಡ್ ಇರುತ್ತೋ ಅದೇ ತರ ಮೋದಿ ಭಾಷಣದ್ದು ಒಂದು ಪೀರಿಯಡ್ ಅಂತ ಕಂಪಲ್ಸರಿ ಮಾಡ್ಬೋದಿತ್ತು ಮೋದಿ ಅವರು ಮಾಡಿಲ್ಲ ಮಾತ್ರಕ್ಕೆ ಅರ್ಥ ಏನು ಅಂದ್ರೆ ಇವತ್ತು ಅವ್ರ ಭಾಷಣ ಇರುವಂತದ್ದು ಕೇಂದ್ರ ಸರ್ಕಾರ ವಿವೇಕಾನಂದರ ವಿಚಾರವನ್ನ ಪ್ರಸ್ತು ಪ್ರಸಾರ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಮೋದಿ ಅವರ ವಿವೇಕಾನಂದ ಭಾಷಣಕ್ಕೆ ಇವರು ಅಪೋಸ್ ಮಾಡಿದ್ರೆ ಅದು ವಿವೇಕಾನಂದರ ಭಾಷಣಕ್ಕೆ ಮಾಡುವಂತ ಅಪೋಸಿಷನ್ ಎರಡನೇದು ಈ ಕಾರ್ಯಕ್ರಮವನ್ನು ಸಂಘಟನೆ ದಯಾಳ್ ಉಪಾಧ್ಯಾಯ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೆಪ ಮಾತ್ರವೇ ಹೊರತು ಈ ಕಾರ್ಯಕ್ರಮಕ್ಕೆ ದೀನ್ ದಯಾಳ್ ಉಪಾಧ್ಯಾಯರಿಗೂ ವಿವೇಕಾನಂದರಿಗೂ ಯಾವುದೇ ಸಂಬಂಧ ಇಲ್ಲ ಕಪಾಕಲ್ಪತ ಒಂದು ಸಂಬಂಧವನ್ನ ಸೃಷ್ಟಿ ಮಾಡಿ ಯಾವುದೋ ಮೊಸರಲ್ಲಿ ಕಲ್ಲು ಹುಡುಕುವಂತಹ ಪ್ರಯತ್ನವನ್ನ ಬುದ್ಧಿಜೀವಿಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರು ಮಾಡಬಾರದು ಅನ್ನೋದು ವೇಳೆ ಸಂಬಂಧ ಇದ್ರೆ ಮಹೇಶ್ ಗುರು ಅವರು ಹೇಳ್ತಾರೆ ನಾಳೆ ಮಹಾತ್ಮ ಗಾಂಧೀಜು ನಾಥುರಾಮ್ ಗೋಡ್ಸೆದು ಸಂಸ್ಮರಣೆಯನ್ನು ಒಟ್ಟಿಗೆ ಮಾಡಿದಾಗುತ್ತೆ ಅನ್ನುವಂಥ ಮಾತನ್ನು ದೀನ್ ದಯಾಳ್ ಉಪಾಧ್ಯಾಯರ ಹೆಸರು ಅದು ಒಡಕಿನ ಹೆಸರು ಒಡೆಯುವಂಥ ಹೆಸರು ಎಕ್ಸ್ಕ್ಲೂಷನ್ನ ಹೆಸರು ಅಂತ ಅದು ಮಹೇಶ್ ಚಂದ್ರ ಗುರುಗಳು ದೀನ್ ದಯಾಳ್ ಉಪಾಧ್ಯಾಯರ ವಿಚಾರವನ್ನು ಓದಿಲ್ಲ ಅಂತ ಹೇಳಿ ಅವರ ಒಂದು ಇಗ್ನೋರೆನ್ಸನ್ನು ಮತ್ತು ಅವರ ಮೌಢ್ಯವನ್ನು ಪ್ರದರ್ಶನ ಮಾಡ್ತಾ ಹೊರತು ಯಾರೇ ಕೂಡ ದೀನ್ ದಯಾಳ್ ದೇಶದಲ್ಲಿ ಅಂತ್ಯೋದಯ ಅನ್ನುವಂತಿಟ್ಟಿದ್ದು ದೀನ್ ದಯಾಳ್ ಉಪಾಧ್ಯಾಯರು ಏಕಾತ್ಮ ಮಾನವತಾ ದರ್ಶನ ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಆ ಮಾನವೀಯತೆಯ ಆಧಾರದ ಮೇಲೆ ಸರ್ಕಾರ ನಡಿಬೇಕು ಅಂತ ಹೇಳಿ ದರ್ಶನವನ್ನ ಕೊಟ್ಟಿದ್ದು ದೀನ್ ದಯಾಳ್ ಉಪಾಧ್ಯಾಯರು ನಾನು ಮಹೇಶ್ ಚಂದ್ರ ಗುರುಗಳಿಗೆ ಮಾಡುವಂತಹ ಮನವಿ ಏನು ಅಂತಂದ್ರೆ ನಿಮಗೆ ವೈಚಾರಿಕವಾಗಿ ಖಂಡಿತ ದೀನ್ ಉಪಾಧ್ಯಾಯರ ವಿಚಾರಗಳಲ್ಲಿ ನಿಮಗೆ ಆಕ್ಷೇಪ ಇತ್ತು ಅಂತಂದ್ರೆ ಅಜಿತ್ ಹನುಮಕ್ಕನವರತ್ರ ಹತ್ರ ನಾನು ಮನವಿ ಮಾಡ್ತೇನೆ ತಾವು ಕೂಡ ಮನವಿ ಮಾಡಿ ಒಟ್ಟಿಗೆ ಒಂದು ಆ ವೈಚಾರಿಕವಾಗಿ ನಾವು ಚರ್ಚೆ ಮಾಡೋಣಂತೆ ಈ ವಿಚಾರ ಒಪ್ಪುವಂಥದ್ದು ಈ ವಿಚಾರ ಸರಿ ಇಲ್ಲ ಅಂತ ಹೇಳಿ ಅದು ಬಿಟ್ಟು ಇದು ಎಕ್ಸ್ಕ್ಲೂಷನ್ ವಿಚಾರ ಅಂತ ಹೇಳಿ ಲೇಬಲ್ ಕೂಡ ಮಹೇಶ್ ಚಂದ್ರ ಗುರುಗಳು ಅವರ ವಿಚಾರಗಳು ಒಂದು ಎಕ್ಸ್ಕ್ಲೂಷನ್ ವಿಚಾರಗಳು ಅಂತ ಕೇವಲ ಆ ರೀತಿ ಲೇಬಲ್ ಮಾಡೋದು ಮಹೇಶ್ ಚಂದ್ರ ಗುರುಗಳನ್ನ ಫ್ಯಾಸಿಸ್ಟ್ ಅಂತ ಕರೆದು ಎಷ್ಟು ಆಧಾರ ರಹಿತವೋ ಅಷ್ಟೇ ಆಧಾರ ರಹಿತವಾಗಿರುತ್ತೆ ಅನ್ನೋ ನನ್ನ ನಿಮ್ಮಲ್ಲಿರುವಂತ ಮಹೇಶ್ ಚಂದ್ರ ಗುರುಗಳೇ ನಾನು ಕೇಳದಂತಹ ಪ್ರಶ್ನೆ ಪ್ರಶ್ನೆ ನೀವು ಸ್ವಲ್ಪ ಜಾಣತನದಿಂದ ಅವಾಯ್ಡ್ ಮಾಡಿದ್ರಿ ಜೆ ಯು ನಲ್ಲಿ ಯುದ್ಧ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಡಿ ಅವರು ನಿರ್ಧಾರ ಪ್ರಕಟಿಸಿದಾಗಲೂ ಅದರ ವಿರುದ್ಧ ಪ್ರತಿಭಟನೆಗಳಾಗುತ್ತೆ ಅದರ ಅರ್ಥ ತಮಗೆ ಪ್ರತಿಭಟಿಸಬೇಕಾದಂಥದ್ದು ಕೇಂದ್ರ ಸರ್ಕಾರ ಕೊಟ್ಟಿರುವ ಯಾವುದೇ ಆದೇಶ ಆಗಿರಲಿ ಈ ಸರ್ಕಾರ ಕೊಟ್ಟಿರುವ ಯಾವ ಆದೇಶವನ್ನಾದರೂ ನಾವು ಪ್ರತಿಭಟಿಸ್ತೀವಿ ಅನ್ನುವ ಮನಸ್ಥಿತಿ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಬಂದಿದೆ ಒಂದು ಯುದ್ಧ ಸ್ಮಾರಕ ನಿರ್ಮಾಣಕ್ಕೆ ಯಾಕೆ ಸರ್ ಪ್ರತಿಭಟಿಸಬೇಕು ವಿಶ್ವವಿದ್ಯಾಲಯದಲ್ಲಿ ಯುದ್ಧ ಸ್ಮಾರಕ ಹೇಳ್ತೇನೆ ವಿಶ್ವವಿದ್ಯಾಲಯಗಳು ಅನುಭವ ಮಂಟಪಗಳು ಮಾನವೀಯತೆಯನ್ನ ಭ್ರತೃತ್ವವನ್ನ ಸಾಮರಸ್ಯವನ್ನ ಬೋಧಿಸತಕ್ಕಂತ ಕೇಂದ್ರಗಳು ಆದ್ರೆ ವಿಶ್ವವಿದ್ಯಾಲಯಗಳನ್ನ ಜಾತಿಯ ಕೇಂದ್ರಗಳನ್ನಾಗಿ ಮಾಡಬಾರ್ದು ಮಠಗಳನ್ನಾಗಿ ರೂಪಿಸಬಾರ್ದು ಅದು ಅನುಭವ ಮಂಟಪಗಳಾಗಿ ಬೆಳೆಯದಕ್ಕೆ ಕೇಂದ್ರ ಸರ್ಕಾರ ಬಿಡಬೇಕು ಈ ವಿಚಾರದಲ್ಲಿ ವೈಚಾರಿಕ ಸ್ವಾತಂತ್ರ್ಯಕ್ಕೆ ವಿಶ್ವವಿದ್ಯಾಲಯಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು ಪ್ರೋತ್ಸಾಹ ಯುದ್ಧ ಸ್ಮಾರಕ ವೈಚಾರಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ ತಮ್ಮ ಪ್ರಕಾರ ರೈಟ್ ಯುದ್ಧ ಸ್ಮಾರಕ ವೈಚಾರಿಕ ಸ್ವಾತಂತ್ರ್ಯ ವೈಚಾರಿಕ ಸ್ವಾತಂತ್ರ್ಯ ಧಕ್ಕೆ ಬರೋದಲ್ಲ ಬಹು ಜನರ ಬದುಕಿಗೆ ಅವರ ಆಶಯಗಳಿಗೆ ಧಕ್ಕೆ ತರತಕ್ಕಂತ ಯಾವುದೇ ನಿಲುವನ್ನ ನಾವು ವಿರೋಧ ಮಾಡ್ತೀವಿ ಸರ್ ಸ್ಮಾರಕದ ಸರ್ ಯುದ್ಧ ಸ್ಮಾರಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ರೆ ಸ್ಮಾರಕಕ್ಕೆ ನನ್ನ ವಿರೋಧ ಯುದ್ಧ ಸ್ಮಾರಕಕ್ಕೆ ನನ್ನ ವಿರೋಧ ಇದೆ ಅವರ ಮನೆಯವರಿಗೆ ಅವರ ಮಡಿಯ ಮನದಿಯರಿಗೆ ಮಕ್ಕಳಿಗೆ ಒಳ್ಳೆ ಗೌರವಿತವಾಗಿ ನೀವು ಅವರಿಗೆ ಆಶ್ರಯ ಕಲ್ಪಿಸ್ಕೊಡಿ ಆದ್ರೆ ಸ್ಮಾರಕಗಳನ್ನ ಮಾಡೋದ್ರಿಂದ ಈ ದೇಶ ಉದ್ದಾರ ಆಗೋದಿಲ್ಲ ಅಂಬೇಡ್ಕರ್ ಸ್ಮಾರಕನೂ ಬೇಡ ಗಾಂಧಿ ಸ್ಮಾರಕ ಬೇಡ ಯುದ್ಧ ಸ್ಮಾರಕ ಬೇಡ ಈ ದೇಶಗಳನ್ನು ಸ್ಮಾರಕಗಳಿಂದ ಬಿಡುಗಡೆ ಮಾಡಬೇಕು ನಮ್ಮ ದೇಶದ ಯುವಜನರಿಗೆ ಬೇಕಾಗಿರೋದು ಒಂದು ಒಳ್ಳೆ ವಿಚಾರ ಒಳ್ಳೆ ಶಿಕ್ಷಣ ಒಳ್ಳೆ ಉದ್ಯೋಗ ಒಳ್ಳೆ ಬದುಕು ಸ್ಮಾರಕಗಳಿಗೆ ನನ್ನ ವಿರೋಧ ಇದೆ ಬೇಡ ಅದು ಇದು ಡೋಂಗಿ ಆತ ಇದು ಸೊ ನಮ್ಮ ಮುಂದಿನ ಪೀಳಿಗೆ ಹುತಾತ್ಮರ ಬಗ್ಗೆ ಯಾವ ವಿಷಯವನ್ನು ಹೇಳುವ ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಸ್ಮಾರಕಗಳಿಂದ ಈ ದೇಶ ಖಂಡಿತ ಉದ್ದಾರ ಆಗಲ್ಲಗಳಿಂದ ಒಳಗೊಳ್ಳುವ ಹಲವಾರು ಕಾರ್ಯಕ್ರಮಗಳಲ್ಲಿ ಪ್ರತಿಮೆ ಅನಾವರಣ ಕಾರ್ಯಕ್ರಮಗಳು ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮಗಳು ಇದರಲ್ಲೆಲ್ಲ ಭಾಗವಹಿಸಿದಾಗ ಈ ಬುದ್ಧಿ ಈ ಈ ವಿಚಾರ ಯಾಕೆ ಬರಲಿಲ್ಲ ನಿಮಗೆ ನೀವು ಹಲವಾರು ಅರ್ಥ ಆಗ್ತಾ ಇದೆ ಅರ್ಥ ಆಗ್ತಾ ಇದೆ ಮಹೇಶ್ ಚಂದ್ರ ನನಗೆ ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಬ್ರೇಕ್ ಮುಗಿಸ್ಕೊಂಡು ಬರ್ತೇನೆ ಮಹೇಶ್ ಗುರುಗಳು ಹೇಳ್ತಾರೆ ಯುದ್ಧ ಸ್ಮಾರಕದ ಅವಶ್ಯಕತೆ ಇಲ್ಲ ನಮ್ಮ ಸೈನಿಕರ ಬಲಿದಾನದ ಕಥೆಗಳನ್ನ ಮುಂದಿನ ಪೀಳಿಗೆಗೆ ಹೇಳುವಂತ ಅವಶ್ಯಕತೆ ಇಲ್ಲ ಜಾತಿ ರಹಿತ ಸಮಾಜ ನಿರ್ಮಾಣಕ್ಕೋಸ್ಕರ ಸ್ಮಾರಕಗಳು ಬೇಕಾಗಿಲ್ಲ ಅನ್ನುವಂಥದ್ದು ನನ್ನ ಬಲವಾದ ನಂಬಿಕೆ ಒಂದಿದೆ ಮಹೇಶ್ ಚಂದ್ರ ಗುರುಗಳೇ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ಜಾತಿ ವ್ಯವಸ್ಥೆ ಅತ್ಯಂತ ಗಾಢವಾಗಿ ಎಲ್ಲಾದರೂ ಇದ್ದರೆ ಅದು ಸೋ ಕಾಲ್ಡ್ ಜಾತ್ಯತೀತತ ಜಾತ್ಯಾತೀತರ ಮೆದುಳಿನಲ್ಲಿದೆ ಮಹೇಶ್ ಚಂದ್ರ ಗುರುಗಳೇ ಬಹಳ ಗಾಢವಾಗಿ ಇರೋದು ಅವರ ಮೆದುಳಿನಲ್ಲಿ ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರೆಸ್ತೀನಿ